ಅಡ್ವೊಕೇಟ್ಸು ಎಲ್ಲ ಇದ್ದಾರೆ. ಐ ಎ ಎಸ್ ಅಲ್ಲಿ ಟಾಪ್ ಮೊದಲನೇ ರ್ಯಾಂಕ್ ನಮ್ಮ ಕೋಲಾರ ಜಿಲ್ಲೆ ಹೆಣ್ಮಗಳು. ಹಿಂಗೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ 5,000 ಜನ ಮಾಜಿ ಯೋಧರು ಹಾಲಿ ಯೋಧರು ಇದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ಎಲ್ಲ ಕಮ್ಯುನಿಟಿ ಅವರು ಇದ್ದಾರೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಎಸ್ ಟಿ ಪಿ ಪಾಪ್ಯುಲರ್ ಪ್ರಿಂಟ್ ಆಫ್ ಇಂಡಿಯಾ ಅವರನ್ನು ಮೆಚ್ಚೋದಕ್ಕೋಸ್ಕರ ಕೋಲಾರದಲ್ಲಿ ಕ್ಲಾಕ್ ಟವರಲ್ಲಿ ದ್ವಾರಬಾಗ್ಲಲ್ಲಿ ನೀವು ತಲವಾರ್ಗಳು ಹಾಕ್ತೀರಿ ಅಂದರೆ ನಿಮ್ಮ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಬೇಕು. ನೀವು ವೋಟ್ಗೋಸ್ಕರ ಆಲಿಬಾಬಾ 45 ದೊಂಗಲು ಅಂತೇಳ್ಬಿಟ್ಟು 40 ಚೋರ್ಸ್ ಅಂತೇಳ್ಬಿಟ್ಟು ನೀವು ಐ ಎನ್ ಡಿ ಎ ಅಂತೇಳ್ಬಿಟ್ಟು ಟೀಮ್ ಮಾಡ್ಕೊಂಡಿದ್ದೀರಿ. ಈ ಟೀಮ್ ಜೊತೆಲಿ ನೀವು ಸೇರ್ಕೊಂಡು ಕಾವೇರಿ ನದಿ ನಮ್ದು ನಮ್ ಜಲ ನಮ್ ನೆಲ ಅಂತ ಹೇಳ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ನಾವು ಮೇಕೆ ದಾಟ್ ಕಟ್ತೀರಿ ಅದ್ ಕಟ್ತೀರಿ ಅಂತ ಹೇಳ್ಬಿಟ್ಟು ಇವತ್ತು ನಿನ್ನೆ ನೀವು ಮಾಧ್ಯಮಗಳಲ್ಲಿ ಹೇಳ್ತೀರಿ ಇದು ಕಾವೇರಿ ಬಂದು ಕರ್ನಾಟಕದೊಂದಲ್ಲ ಆಸ್ತಿ, ಇದು ಸೌತ್ ಇಂಡಿಯಾದ ಆಸ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಿ. ನಾಚಿಕೆ ಆಗ್ಬೇಕು. ನೀವು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರೋದಕ್ಕೆ ಉಪಮುಖ್ಯಮಂತ್ರಿಗಳಾಗಿರೋದಕ್ಕೆ ಒಂದು ದಿನನೂ ಇರೋದಕ್ಕೆ ನೀವು ನಾಲಾಯಕು. ನಮ್ಮ ಕರ್ನಾಟಕ ಜನತೆನ ನಮ್ಮ ಕೋಲಾರಲ್ಲಿ ಇವತ್ತು ಏನು ತಲವಾರ್ಗಳನ್ನ ಹಾಕಿ ದ್ವಾರಬಾಕಲ್ಗಳು ಮಾಡಿಸಿದ್ದೀರಿ, ಇದಕ್ಕೆ ನೀವು ಕ್ಷಮೆ ಯಾಚಿಸಲೇಬೇಕು, ನೀವು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಪರ್ಮಿಷನ್ ಕೊಟ್ಟಾರೆ ಯಾರು ಬಡಗವನ್ನು ಹಾಕೋದಕ್ಕೆ? ನಾವು ಆ ಎಸ್ ಪಿ ಏನು ಕಾಂಗ್ರೆಸ್ ಏಜೆಂಟ್ ಅಂತ ನಡ್ಕೊಂತ ಇದ್ದಾರೆ ಅವ್ರು ಕೇಳಿದ್ರಿ. ಇದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ನಗರಸಭೆಯವರು ಅಂತ ಹೇಳಿದ್ರೆ. ನಗರಸಭೆಯವ್ರು ಒಂದೇ ಕೊಡಲ್ಲ, ನಾವೊಂದು ಗಣೇಶ ಕೂಡಿಸ್ಬೇಕಂದ್ರೆ ಕೆ ಬಿ ಅವ್ರ ಪರ್ಮಿಷನ್ ತಗೋಬೇಕು, ನಗರಸಭೆಯವ್ರ ಪರ್ಮಿಷನ್ ತಗೋಬೇಕು, ನಾವು ಪಂಚಾಯತಿ ಪರ್ಮಿಷನ್ ತಗೋಬೇಕು, ಒಂದು ಮೈಕ್ ಸೆಟ್ ಹಾಕ್ಬೇಕು ಅಂತ ಹೇಳಿದ್ರು ಪರ್ಮಿಷನ್ ತಗೋಬೇಕು. ಈ ಭಾರತ ದೇಶದಲ್ಲಿ ಹುಟ್ಟಿ ನಾವು ಒಂದು ಗಣೇಶ ಕೂರಿಸ್ತೀರಿ ಅಂದ್ರೆ ಕೂಡ ಒಂದು ಡಿ ಜೆ ಇಕ್ತೀರಿ, ದೇವ್ರ ಹಾಡುಗಳಾಗ್ತೀರಿ, ದೇಶದ ಹಾಡುಗಳಾಗ್ತೀರಿ ಅಂದ್ರೆ ನಿಮ್ಮ ಹತ್ರ ಪರ್ಮಿಷನ್ ತಗೋಬೇಕಂತ ಇರುವಾಗ ಇವತ್ತು ಯಾವ ರೀತಿ ನೀವು ತಲವಾರ್ಗಳಿಗೆ ದ್ವಾರಬಾಕ್ಲಾಗೋದಕ್ಕೆ ನೀವು ಪರ್ಮಿಷನ್ ಕೊಟ್ರೆ ನಿಮ್ಗೆ ನಾಚಿಕೆ ಆಗಬೇಕು. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಒಂದು ಕೋಮಿನವ್ರಿಗೆ ಯಾರು ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾ ಇರ್ತಕ್ಕಂಥ ಎಸ್ ಟಿ ಪಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಈ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇವ್ರನ್ನ ಕೂಡಲೇ ಪೊಲೀಸ್ ವರಿಷ್ಠಾಧಿಕಾರಿನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದ್ರೆ ನಾವು ತ್ರಿಶೂಲ ಹಾಕ್ತೀವಿ ಅಂತ ಪರ್ಮಿಷನ್ ಕೇಳಿದ್ರ? ನಾವು ಎಸ್ ಪಿ ಅವ್ರಿಗೆ ಹೇಳಿದ್ದೀರಿ, ಜಿಲ್ಲಾಡಳಿತಕ್ಕೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಧ್ಯಮಗಳ ಮುಖಾಂತರ. ಇವತ್ತು ಅವ್ರಿಗೆ ತಲವಾರ ಹಾಕೋದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಿ, ನಾವು ನಾಳೆ ನಾಳೆ ಇವತ್ತು ನಾಳೆ ನಾಳೆದು ಎರಡು ಮೂರು ದಿವಸದಲ್ಲಿ ನಾವು ತಲವಾರನ್ನ ಹಾಕ್ತೀರಿ. ನಾವು ಏನು ಹೇಳು ತಲವಾರನ್ನ ಹಾಕೋಂಥದ್ದು ನೀವು ಏನು ಹಾಕ್ತಾ ಇದ್ರಿ, ನಾವು ತ್ರಿಶೂಲನ ಹಾಕ್ತೀರಿ, ನಾವು ತ್ರಿಶೂಲನ ಹಾಕ್ತೀರಿ, ನಾವು ಯಾವುದು ತಲವಾರ್ಗಳು ಹಾಕಲ್ಲ, ನಾವು ತ್ರಿಶೂಲ ಹಾಕೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತೇಳ್ಬಿಟ್ಟು ಹೇಳಿ ಈ ಮೂಲಕ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ವಿದೇಶಿ ಮುನಿಸ್ವಾಮಿ ಅವರ ಮತ್ತು ಕ್ಯಾಮರಾ ಪರ್ಸನ್ ರವಿ ಜೊತೆ ರವಿಶ್ವರ ಮೇಶ್ ನಡೆಸುವಣ್ಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.